ಇಲ್ಲಿ ಒಂದು ಪ್ರಥಮವಾಗಿ ನಾನು ರಾಜ್ಯದಲ್ಲಿ ಕಳೆದ ಒಂದೂವರೆ ತಿಂಗಳಿನಿಂದ ಒಂದು ಕರಾವಳಿ ಪ್ರದೇಶದಲ್ಲಿ ಒಂದು ಶಾಲೆಯಲ್ಲಿ ಪ್ರಾರಂಭ ಆದಂಥದ್ದು ಅದೆಲ್ಲ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ. ಅಲ್ಲಿಂದ ಪ್ರಾರಂಭ ಆಗಿ ಇಲ್ಲಿಯವರೆಗೇನು ಬಂದಿದ್ದೇವೆ. ನಾನು ಮೊದಲೇ ಒಂದು ಬಾರಿ ರಾಜ್ಯದ ಜನತೆಗೆ ಎಚ್ಚರಿಕೆ ಕೊಟ್ಟಿದ್ದೆ, ಇನ್ನು ಮುಂದಿನ ಒಂದು ವರ್ಷ ಹಲವಾರು ಭಾವನಾತ್ಮಕವಾದಂಥ ಸಮಸ್ಯೆಗಳನ್ನು ಬಿ ಜೆ ಪಿ ರಾಜ್ಯದಲ್ಲಿ ಹುಟ್ಟಾಗ್ತಕ್ಕಂಥದ್ರ ಮುಖಾಂತರ ಸಮಾಜದ ಸಾಮರಸ್ಯ ಮತ್ತು ಭಾವೈಕ್ಯತೆಯನ್ನು ಧಕ್ಕೆ ಉಂಟು ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ ಅಂತೇಳಿ ಅದು ಪ್ರಾರಂಭ ಆಗಿದೆ. ಈಗ ಇಲ್ಲಿ ಏನು ಹಿಜಾಮ್ನಿಂದ ಪ್ರಾರಂಭ ಆಗಿ ಹಲಾಲ್ವರೆಗೆ ಬಂತು, ಹಲಾಲ್ ಮಾಂಸ ಜಟಕ ಮಾಂಸದ ವಿಷಯದಲ್ಲಿ ಮೊನ್ನೆ ದಿನ ಪುನಃ ಕಾಂಗ್ರೆಸ್ನ ನಾಯಕರು ಅವರು ಮಾಡಿರ್ತಕ್ಕಂಥ ಅವರ ಸ್ವಯಂಕೃತ ಅಪರಾಧಗಳಿಗೆ ಮತ್ತೆ ಜೆ ಡಿ ಎಸ್ ಪಕ್ಷದ ಕಡೆಯೇ ಮುಖ ತೋರಿಸಿದ್ದಾರೆ, ಬೆರಳು ತೋರಿಸಿದ್ದಾರೆ. ಜೆ ಡಿ ಎಸ್ ಪಕ್ಷದ ನಡವಳಿಕೆ ಬಗ್ಗೆ ನಿನ್ನೆಯೂ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ವಿರೋಧಿ ಪಕ್ಷದ ನಾಯಕರು ಕುಮಾರಸ್ವಾಮಿಗೆ ತಿರುಗೇಟು ಅಂತ ಹೇಳಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಪರ ಹೋದವರು ಯಾರು, ಮತಾಂತರ ನಿಷೇಧ ಕಾಯ್ದೆ ಬೆಂಬಲಿಸಿದವರು ಯಾರು, ಇಂಥ ಬೂಟಾಟಿಕೆಗಳನ್ನು ಬಿಡಬೇಕು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ನೀಡಿದ ತಿರುಗೇಟು ಇದು. ಹಿಂದುತ್ವದ ವಿಚಾರದಲ್ಲಿ ಕಾಂಗ್ರೆಸ್ ಮುದುಧೋರಣೆ ಅನುಸರಿಸುತ್ತಿದೆ ಎಂದು ಕುಮಾರಸ್ವಾಮಿ ಮಾಡಿದ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ಗೋಹತ್ಯ ನಿಷೇಧ ಕಾಯ್ದೆ ಪರ ಹೋದವರು ಯಾರು, ಸುಮ್ಮನೆ ಇಂಥ ಬೂಟಾಟಿಕೆಗಳೆಲ್ಲ ಬೇಡ, ಹಿಜಾಬ್ ಅಥವಾ ಹಲಾಲ್ ಯಾವುದೇ ವಿಚಾರ ಇರಲಿ ಕಾಂಗ್ರೆಸ್ ಯಾವತ್ತಿಗೂ ಜಾತ್ಯತೆ ತತ್ವಕ್ಕೆ ಬದ್ಧವಾಗಿದೆ. ಇದು ಅವರು ಹೇಳ್ಕೊಂಡಿದ್ದಾರೆ ಮತ್ತು ಶಿವಕುಮಾರ್ ಅವರು ಹೇಳಿದ್ದಾರೆ. ಮತಾಂತರ ಕಾಯ್ದೆಯನ್ನು ಬೆಂಬಲಿಸಿದವರು ಯಾರು ಎಂಬುದು ಎಲ್ಲರಿಗೂ ಗೊತ್ತಿದೆ. ಭಾಷಣ ಮಾಡುವುದು ಅಥವಾ ಟಿ ವಿಲಿ ಹೇಳೋದು ಮುಖ್ಯ ಅಲ್ಲ, ಅಧಿವೇಶನದಲ್ಲಿ ಯಾವುದಕ್ಕೆ ಓಟು ಒತ್ತಿದರು ಎನ್ನುವುದು ಮುಖ್ಯ ಅಂತ ಶಿವಕುಮಾರ್ ಹೇಳಿಕೆ. ಇವರಿಬ್ಬರು ನಾಯಕರುಗಳೇನು ಹೇಳಿದ್ದಾರೆ, ನಾನು ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಅಧ್ಯಕ್ಷರಿಗೆ ಯಾವಾಗ ಈ ಒಂದು ರಾಜ್ಯದಲ್ಲಿ ಭಾವನಾತ್ಮಕವಂಥ ವಿಷಯಗಳನ್ನು ಕೆರಳಿಸಿ ಯಾವ ಕುವೆಂಪು ಅವರ ಶಾಂತಿಯ ತೋಟವನ್ನು ಬೆಂಕಿ ಹತ್ತಲಿಕ್ಕೆ ಹೊರಟಂಥ ಬಿ ಜೆ ಪಿಯ ವಿರುದ್ಧ ಮೃದು ಧೋರಣೆ ತೋರದಂಥವನು ನಾನೋ ಕಾಂಗ್ರೆಸ್ ನಾಯಕರು ವಿಧಾನಸಭೆಯಲ್ಲಿ ಪರಿಣಾಮಕಾರಿಯಾಗಿ ಚರ್ಚೆ ಮಾಡಬೇಕಾದಂಥ ಅಧಿಕೃತ ವಿರೋಧ ಪಕ್ಷ ಮಾಡಿದಂಥ ಕೆಲಸ ಯಾವುದು? ಅವರೇನು ಮಾಡಿದ್ದಾರೆ, ನಾನೇನು ಮಾಡಿದ್ದೇನೆ ವಿಧಾನಸಭೆ ಕಲಾಪದಲ್ಲಿ? ಒಂದು, ಇವರ ನಿಷೇಧ ಕಾಯ್ದೆ ಇದಕ್ಕೆ ಕೇಳಿದ್ರಲ್ಲ ಗೋಹತ್ಯೆ ನಾವು ಗೋಹತ್ಯೆಯನ್ನು ಹಿಂದೆ 2008 ಇದ್ದಂಥ ಬಿ ಜೆ ಪಿ ಸರ್ಕಾರ ತಂದಾಗಲೇ ಅವತ್ತಿನ ರಾಷ್ಟ್ರಪತಿಗಳ ಹತ್ರ ದೇವೇಗೌಡರ ನಾಯಕತ್ವದಲ್ಲಿ ನಾವೇ ಖುದ್ದು ಭೇಟಿ ಮಾಡಿ ನಮ್ಮ ಪಕ್ಷದ ಶಾಸಕರೆಲ್ಲ ಯಾವುದೇ ಕಾರಣಕ್ಕೂ ಈ ಕಾಯ್ದೆಗೆ ಅಂಕಿತ ಹಾಕಬಾರದು ಅಂತೇಳಿ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಕೊಟ್ಟಂಥದ್ದು ಜೆ ಡಿ ಎಸ್ ಪಕ್ಷ ಗೋಹತ್ಯೆಯ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಇಂಪ್ಲಿಮೆಂಟ್ ಮಾಡಬಾರದು ಅಂತೇಳಿ ರಾಷ್ಟ್ರಪತಿಗಳಿಗೆ ನಾವು ಮನವಿ ಕೊಟ್ಟಿರ್ತಕ್ಕಂಥದ್ದು. ಮೊನ್ನೆಯ ದಿನ ನಡೆದಂಥ ಈಗಿನ ಸರ್ಕಾರದಲ್ಲಿ ವಿಧಾನ ಪರಿಷತ್ತಿನಲ್ಲಿ ನಮಗೆ ಮೆಜಾರಿಟಿ ಇದ್ದಂಥ ಒಂದು ಸನ್ನಿವೇಶದಲ್ಲಿ ಗೋಹತ್ಯೆಯ ಕಾನೂನನ್ನ ಅವರೇನು ಮಂಡನೆ ಮಾಡ್ತಾರೆ ಓಟ್ಗಾಗ್ತಕ್ಕಂಥ ಸಂದರ್ಭದಲ್ಲಿ ಬಾವಿ ಇಳಿರಿ ಅಂತೇಳಿ ಕಾಂಗ್ರೆಸ್ ನಾಯಕರಿಗೆ ನಾವು ಇಳಿದ್ವ? ಬಾವಿ ಇಳಿದು ಮತದಾನದಲ್ಲಿ ಅವರು ಭಾಗವಹಿಸದೆ ಬಿ ಜೆ ಪಿಗೆ ಗೋಹತ್ಯೆ ಕಾನೂನನ್ನ ವಿಧಾನ ಪರಿಷತ್ತಿನಲ್ಲೂ ಗೆಲುವು ತಂದುಕೊಟ್ಟಂಥದ್ದು ಕಾಂಗ್ರೆಸ್ನ ತಿಳಿಗೇಡಿತನ. ಅದು ನಿಮ್ಮ ಮುಂದೆನೇ ಇದೆ, ಅದು ವಿಧಾನ ಪರಿಷತ್ತಿನಲ್ಲಿ ಹೇಗೆ ನಡೀತು ಅಂತ ಹೇಳಿ. ನಮ್ಮಿಂದ ಆದಂಥ ಅಪಚಾರ ಅಲ್ಲ ಅಲ್ಲಿ, ನಾವು ಮತ ವಿರೋಧ ಹಾಕ್ಲಿಕ್ಕೆ ತಯಾರಾಗಿದ್ದು. ದೆನ್ ನಿಮ್ಮ ಆ್ಯಂಟಿ ಕನ್ವರ್ಷನ್ ಇಶ್ಯೂನಲ್ಲಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಂಡವರು ಕಾಂಗ್ರೆಸ್ ನಾಯಕರು. ಬೆಳಗಾವಿ ಅಧಿವೇಶನದಲ್ಲಿ ಆ್ಯಂಟಿ ಕನ್ವರ್ಷನ್ ಬಿಲ್ಲನ್ನು ಮಂಡನೆ ಮಾಡಿದಾಗ ಸಿದ್ದರಾಮಯ್ಯನವರು ಮಾತನಾಡಲಿಕ್ಕೆ ಎದ್ದು ನಿಂತ್ಕೊಂಡಾಗ ಕಾನೂನು ಸಚಿವರು ಇವ್ರ ಮುಖಕ್ಕೆ ಏನು ಹೇಳಿದ್ರು,
ಇದೇ ಸಿದ್ದರಾಮಯ್ಯ ಕಾಲದಲ್ಲಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ಜಯಚಂದ್ರ ಅವರು ಸೈನ್ ಹಾಕಿ ಸಚಿವ ಸಂಪುಟದ ಮುಂದೆ ತರತಕ್ಕಂತದಕ್ಕೆ ಫೈಲ್ ಕ್ರಿಯೇಟ್ ಆಯ್ತಲ್ಲ ಆಂಟಿ ಕನ್ವರ್ಷನ್ ಬಿಲ್ ಬಗ್ಗೆ ಆ ವಿಷಯವನ್ನು ಮಾಧುಸ್ವಾಮಿಯವರು ಪ್ರಸ್ತಾಪ ಮಾಡಿದಾಗ ಮಾತನಾಡಲಿಕ್ಕೆ ಮುಖ ಇಲ್ಲದೆ ವಿಧಾನಸಭೆ ಕಲಾಪದಿಂದ ಕದ್ದೋಡದಂತ ಹೋದಂಥವರು ಕಾಂಗ್ರೆಸ್ ನಾಯಕರು ಆಂಟಿ ಕನ್ವರ್ಷನ್ ಬಿಲ್ಲಲ್ಲಿ ಇವರು ನನ್ನ ಪಕ್ಷದ ಬಗ್ಗೆ ನಮ್ಮ ನಿಲುವಿನ ಬಗ್ಗೆ ಚರ್ಚೆ ಮಾಡ್ತಾರಾ?